ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಐಪಿಎಲ್ ಬಗ್ಗೆ ಗೊತ್ತಲ್ವಾ? ಆದ್ರೆ ಐಪಿಎಲ್ ನ ಟಾಪ್ ರೇಟೆಡ್ ಟೀಮ್ ಆದ ಸಿಎಸ್ಎ 2 ವರ್ಷ ಬ್ಯಾನ್ ಇದು ಯಾಕೆ ಗೊತ್ತಾ? ಬರೀ ಮುಸ್ಲಿಮರೇ ತುಂಬಿರೋ ಇಂಡೋನೇಷ್ಯಾದ ಅರೆನ್ಸಿಯ ನೋಟ್ ಮೇಲೆ ನಮ್ಮ ಹಿಂದೂ ದೇವರಾದ ಗಣೇಶ ಯಾ ಇದೆ ಗೊತ್ತಾ? ಒಂದ್ ವೇಳೆ ನಿಮ್ಮಲ್ಲಿ ಯಾರನ್ನಾದ್ರೂ ಜೀವಂತವ ಈ ಸಮಾಧಿ ಮಾಡಿದ್ರೆ ನೀವು ಬಚಾವ ಓದು ಹೇಗೆ ಗೊತ್ತಾ? ಇಂತಹ ಪರಿಸ್ಥಿತಿಯಲ್ಲಿ ನೀವು ಬಚಾವ ಓದು ಹೇಗೆ ಅಂತ ಮತ್ತು ಇದೇ ರೀತಿಯ ಇನ್ನಷ್ಟು ಫ್ಯಾಕ್ಟ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ನಾಲೆಡ್ಜಬಲ್ ಆಗಿರುತ್ತೆ, ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದ್ರೆ ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ನಮ್ಮ ಭಾರತದ ಮೋಸ್ಟ್ ಪಾಪ್ಯುಲರ್ ರಿಯಲ್ ಶೋಗಳಲ್ಲಿ ಒಂದಾದ ಐಪಿಎಲ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರು ಇರಲ್ಲ ಅಲ್ವಾ? ಸೊ ಈ ಐಪಿಎಲ್ ನ ಸಿಎಸ್ಎ ಟೀಮ್ 2 ವರ್ಷ ಬ್ಯಾನ್ ಆಗೋ ಕಾರಣ ಏನು ಗೊತ್ತಾ? ನೀವೆಲ್ಲ ಅಂದ್ಕೊಂಡಿರೋ ರೀತಿ ಈ ಟೀಮ್ ಬ್ಯಾನ್ ಆಗೋ ಕಾರಣ ಧೋನಿ ಅಲ್ಲ ಮತ್ತು ಮತ್ಯಾವುದೇ ಬೇರೆ ಪ್ಲೇಯರ್ಸ್ ಅಲ್ಲ. ಯಾಕಂದ್ರೆ ಸಿಎಸ್ಎ ಓನರ್ ಆದ ಗುರುನಾಥ್ ಮೇಯಪ್ಪನ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನ ಓನರ್ ಆದ ರಾಜ್ ಉಂದ್ರಾ ಇವರಿಬ್ಬರು 2015ರಲ್ಲಿ ಸ್ಪಾಟ್ ಫಿಕ್ಸಿಂಗ್ ಹೆಸರಲ್ಲಿ ಅರೆಸ್ಟ್ ಆಗ್ತಾರೆ ಮತ್ತು ಈ ಎರಡು ತಂಡಗಳನ್ನು 2 ವರ್ಷ ಐಪಿಎಲ್ ನಿಂದ ಬ್ಯಾನ್ ಮಾಡ್ತಾರೆ. ಆದ್ರೂ 2018ರಲ್ಲಿ ಮತ್ತೆ ವಾಪಸ್ಸಾದ ಸಿಎಸ್ಎ ಚಾಂಪಿಯನ್ ಆಗ್ತಾರೆ. ಸೊ ನಿಮ್ಮಲ್ಲಿ ಯಾರಾದ್ರೂ ಸಿಎಸ್ಎ ಫ್ಯಾನ್ಸ್ ಇದ್ರೆ ಕಾಮೆಂಟ್ ಮಾಡಿ. ನೀವೆಲ್ಲರೂ ಸಾಮಾನ್ಯವಾಗಿ ಅಲ್ಲಾಹು ಅಕ್ಬರ್ ಅನ್ನೋ ಮಾತು ಹೇಳೇ ಇರ್ತೀರಾ, ಆದ್ರೆ ನಿಮ್ಮಲ್ಲಿ ತುಂಬಾ ಜನ ಅದರ ಅರ್ಥ ಗೊತ್ತಿಲ್ಲ ಅಲ್ವಾ? ಸೊ ಫ್ರೆಂಡ್ಸ್, ಅಲ್ಲಾಹು ಅಕ್ಬರ್ ಅಂದ್ರೆ ಗಾಡ್ ಇಸ್ ಗ್ರೇಟ್ ಅಂತ, ಅಂದ್ರೆ ದೇವರು ದೊಡ್ಡವನು ಅಂತ. ಈ ವರ್ಡ್ ತುಂಬಾ ಸಿಂಪಲ್ ಆಗಿದ್ರು ಕೂಡ ಇದರ ಅರ್ಥ ತುಂಬಾನೇ ಇದೆ. ಈ ಫ್ಯಾಕ್ಟ್ ಸ್ವಲ್ಪ ವಿಚಿತ್ರವಾಗಿದೆ ಆದ್ರೂ ಕೂಡ ಇದು ಸತ್ಯ. ಅಂದ್ರೆ ನೀವಿಲ್ಲಿ ನೋಡ್ತಿರೋದು ಈ ಪ್ರಪಂಚದ ಅತ್ಯಂತ ಚಿಕ್ಕ ಲಾ, ಇದನ್ನ ಚಿನ್ನದಿಂದ ಪ್ರಿಪೇರ್ ಮಾಡಿದ್ದಾರೆ. ಈ ಲಾ ಅನ್ನು ಕೇರಳದ ತಿರುವನಂತಪುರಂ ನ ಗಣೇಶ್ ಸುಬ್ರಹ್ಮಣ್ಯನ್ ಅವರು ಪ್ರಿಪೇರ್ ಮಾಡಿದ್ದಾರೆ. ಈ ಲಾ ನ ಎತ್ತರ 3 ಮಿಲಿಮೀಟರ್, ತೂಕ 41 ಮಿಲಿಗ್ರಾಮ್, ಅಗಲ 1 ಸೆಂಟಿಮೀಟರ್. ಇದನ್ನ ಸೂಜಿಯ ಹೋಲಲ್ಲಿ ಕೂಡ ಹಾಕಬಹುದು. ಸೊ ನೀವೇ ಯೋಚನೆ ಮಾಡಿ ಈ ಲಾ ಎಷ್ಟು ಚಿಕ್ಕದಿರಬಹುದು ಅಂತ. ನಿಜವಾಗ್ಲೂ ಇದು ಅಮೇಝಿಂಗ್ ಅಲ್ವಾ? ಈ ಅನಂತ ಬ್ರಹ್ಮಾಂಡದಲ್ಲಿ ಪ್ರತಿನಿತ್ಯ ಅದೆಷ್ಟೋ ವಿಸ್ಮಯ ವಿಚಿತ್ರಗಳು ನಡೀತಾನೆ ಇರುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ಅಂದ್ರೆ 21 ಡಿಸೆಂಬರ್ 2020ರಂದು ನಡೆದ ಸ್ಯಾಟರ್ನ್ ಮತ್ತು ಜುಪಿಟರ್ ಕಂಜಂಕ್ಷನ್ ಬಗ್ಗೆ ಗೊತ್ತಲ್ವಾ? ಈ 21 ಡಿಸೆಂಬರ್ 2020ರಂದು ಈ ಜುಪಿಟರ್ ಮತ್ತು ಸ್ಯಾಟರ್ನ್ ಒಂದೇ ಲೈನ್ ಅಲ್ಲಿ ನಮ್ಮ ಭೂಮಿ ಹತ್ತಿರದಲ್ಲಿ ಕಾಣಿಸಿತ್ತು. ಈ ಎರಡು ಪ್ಲಾನೆಟ್ ನಮ್ಮ ಭೂಮಿಯಿಂದ 735 ಕಿಲೋಮೀಟರ್ ದೂರದಲ್ಲಿ ಇದ್ರೂ ನಮ್ಮ ಭೂಮಿಯಿಂದ ನಮ್ಮ ಬರಿ ಅಣ್ಣಿಗೆ ಕಾಣಿಸಿತ್ತು. ಈ ರೀತಿಯ ಈವೆಂಟ್ ಪ್ರತಿ 20 ವರ್ಷ ಒಮ್ಮೆ ನಡೆಯುತ್ತೆ, ಆದ್ರೆ ಇದರ ಡಿಸ್ಟೆನ್ಸ್ ಪ್ರತಿ ಬಾರಿಯೂ ಒಂದೇ ರೀತಿ ಇರಲ್ಲ. ಈ ರೀತಿಯ ಸಿಚುವೇಶನ್ ಅನ್ನು ಆಸ್ಟ್ರೋನಮಿಕಲ್ ಈವೆಂಟ್ ಅಂತಾರೆ. ಈ ರೀತಿಯ ಆಸ್ಟ್ರೋನಮಿಕಲ್ ಈವೆಂಟ್ ನೀವು ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ. ಈ ರೀತಿಯ ಮುಂಬರುವ ಇನ್ನಷ್ಟು ಆಸ್ಟ್ರೋನಮಿಕಲ್ ಈವೆಂಟ್ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಅದೇನಂದ್ರೆ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಶೇರ್ ಮತ್ತು ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ವಿಡಿಯೋಸ್ ಮಾಡೋ ಮೋಟಿವೇಟ್ ಮಾಡುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ನಮ್ಮ ಏಷ್ಯಾದ 3ನೇ ಅತಿ ದೊಡ್ಡ ರಾಷ್ಟ್ರ ಈ ಇಂಡೋನೇಷ್ಯಾ. ಈ ದೇಶದ 27 ಕೋಟಿ ಜನಸಂಖ್ಯೆಯಲ್ಲಿ 88%ರಷ್ಟು ಬರೀ ಮುಸ್ಲಿಮರೇ ಇರ್ತಾರೆ. ಆದ್ರೂ ಇಲ್ಲಿ ಹಿಂದೂ ಸಂಸ್ಕೃತಿ ಏನು ಕಡಿಮೆ ಇಲ್ಲ. ಯಾಕಂದ್ರೆ ಅಲ್ಲಿನ ಅರೆನ್ಸಿಯ ನೋಟಲ್ಲಿ ನಮ್ಮ ಹಿಂದೂ ದೇವರಾದ ಗಣೇಶ ಇದ್ದಾನೆ. ಸೊ ಹಿಂದಿನ ಕಾಲದಲ್ಲಿ ಈ ಇಂಡೋನೇಷ್ಯಾವನ್ನು ಚೋಳರು ಆಳ್ವಿಕೆ ಮಾಡಿದ್ರು. ಈ ಆಳ್ವಿಕೆಯ ಟೈಮಲ್ಲಿ ಮುಸ್ಲಿಂ ಜನರು ಜಾಸ್ತಿ ಇರಲಿಲ್ಲ. ನಂತರ ರಾಮಾಯಣ ಮತ್ತು ಮಹಾಭಾರತ ಹಾಗೂ ಹಿಂದೂ ಸಂಸ್ಕೃತಿ ಎಲ್ಲವೂ ತುಂಬಾನೇ ಪಾಪ್ಯುಲರ್ ಆಗುತ್ತೆ ಮತ್ತು ಗಣೇಶನ ದೇವಸ್ಥಾನಗಳು ತುಂಬಾನೇ ಇವೆ. ಈ ಕಾರಣ ಈ ನೋಟಿನ ಮೇಲೆ ಗಣೇಶನ ಫೋಟೋ ಇತ್ತು, ಆದ್ರೆ ಈಗ ಹೊಸದಾಗಿ ಬಂದ ನೋಟಿನ ಮೇಲೆ ಈ ಫೋಟೋ ಇಲ್ಲ. ನಿಜವಾಗ್ಲೂ ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ ಅಲ್ವಾ? ನಿಮ್ಮಲ್ಲಿ ಯಾರಾದ್ರೂ ಏಮ್ ಲವರ್ ಇದ್ದೀರಾ? ಹಾಗಾದ್ರೆ ಈ ಫ್ಯಾಕ್ಟ್ ನಿಮ್ಗೋಸ್ಕರ. ಯಾಕಂದ್ರೆ ನೀವು ಕೂಡ ಪ್ರತಿನಿತ್ಯ ಯಾವ್ದಾದ್ರೂ ಒಂದು ಗೇಮ್ ಆಡ್ತಾನೆ ಇರ್ತೀರಾ ಅಲ್ವಾ? ಆದ್ರೆ ಟಕ್ಸಲ್ ಎಂಬ ಈ ಗೇಮ್ ಮೂಲಕ ನೀವು ಹಣ ಸಂಪಾದನೆ ಮಾಡಬಹುದು. ಸೊ ಫ್ರೆಂಡ್ಸ್, ಇದೊಂದು ನಂಬರ್ ಪ್ರಿಡಿಕ್ಷನ್ ಗೇಮ್. ಈ ಗೇಮ್ ಆಡೋದು ತುಂಬಾ ಸುಲಭ. ಜಸ್ಟ್ ಆಪ್ ಇನ್ಸ್ಟಾಲ್ ಮಾಡಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟ್ರಕ್ಷನ್ ಓದೋ ಹಾಗಿದ್ರೆ ಓದ್ಕೊಂಡು ಜಸ್ಟ್ ಆಡೋದು ಅಷ್ಟೇ. ಈ ಗೇಮ್ ನವರು ಕೊಡೋ ನಂಬರ್ ಅನ್ನು ನೀವು ಮೊದಲೇ ಪ್ರಿಡಿಕ್ಟ್ ಮಾಡಿ ನೀವು ವಿನ್ ಆದ್ರೆ ನಿಮಗೆ ಬರೋ ದುಡ್ಡನ್ನು ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬಹುದು. ಇದರ ಮಿನಿಮಮ್ ರೀಡಿಮ್ ಅಮೌಂಟ್ 200 ರೂಪಾಯಿ. ಸೊ ಅಪ್ಲಿಕೇಶನ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಟ್ಟಿದ್ದೇನೆ. ಸೊ ಪ್ಲೀಸ್ ಡೂ ಚೆಕ್ ಇಟ್. ಈ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಓಡೋ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಚೀತಾ ಅಂತ ಹೇಳ್ತೀರಾ ಅಲ್ವಾ? ಹೌದು, ನಿಮ್ಮ ಉತ್ತರ ಸರಿ ಇದೆ. ಆದ್ರೆ ಇದರ ಸ್ಪೀಡ್ ಎಷ್ಟು ಗೊತ್ತಾ? ಈ ಚೀತಾ ನಾರ್ಮಲಿ 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಓಡುತ್ತೆ.
ಆದ್ರೆ ಯಾವುದಾದ್ರೂ ಅಪಾಯ ಅಥವಾ ತೀವ್ರವಾದ ಬೇಟೆಯ ಟೈಮಲ್ಲಿ ಇದರ ಸ್ಪೀಡ್ 135 ಕಿಲೋಮೀಟರ್ ಪರ್ ಹವರ್ ವರೆಗೂ ಇರುತ್ತೆ. ಆದ್ರೆ ನಿಮಗೆ ಗೊತ್ತಾ, ಪ್ರಪಂಚದ ಅತ್ಯಂತ ಫಾಸ್ಟೆಸ್ಟ್ ರನ್ನರ್ ಆದ ಉಸೇನ್ ಬೋಲ್ಟ್ ಇದರ ಅರ್ಧದಷ್ಟು ಸ್ಪೀಡ್ ಅಲ್ಲಿ ಮಾತ್ರ ಓಡಬಲ್ಲರು. ಯಾಕಂದ್ರೆ ಚಿರತೆ 1 ಗಂಟೆಗೆ 135 ಕಿಲೋಮೀಟರ್ ವರೆಗೂ ಓಡಬಲ್ಲದು. ಆದ್ರೆ ಉಸೇನ್ ಬೋಲ್ಟ್ 1 ಗಂಟೆಗೆ 44 ಕಿಲೋಮೀಟರ್ ವರೆಗೂ ಮಾತ್ರ ಓಡಬಲ್ಲರು. ಅದೇ ಹೇಳೋದು ಗಾಡ್ ಗ್ರೇಸ್ ಅಂತ. ಈ ಫ್ಯಾಕ್ಟ್ ಬಗ್ಗೆ ಗೊತ್ತಾದ್ರೆ ಖಂಡಿತ ನಿಮ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ನೀವಿಲ್ಲಿ ನೋಡ್ತಿರೋ ಈ ಎಯ ಹೆಸರು ಸುನಂದ ಉಮಾರಿ ರತನ. ಇವರು ಥಾಯ್ಲೆಂಡ್ ದೇಶದ ರಾಣಿ. 1877 ಥಾಯ್ಲೆಂಡ್ ನ ಬ್ಯಾಂಕ್ ಅಲ್ಲಿ ಹುಟ್ಟಿದ ಇವರು 31 ಮೇ 1880 ಒಂದು ನದಿಯಲ್ಲಿ ಮುಳುಗಿ ಸಾಯ್ತಾರೆ. ಆದ್ರೆ ಫ್ರೆಂಡ್ಸ್, ಇವರು ನೀರಲ್ಲಿ ಮುಳುಗೋದನ್ನ ಅಲ್ಲಿನ ಜನರೆಲ್ಲ ನೋಡ್ತಾರೆ, ಆದ್ರೂ ಕೂಡ ಯಾರು ಕಾಪಾಡಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ರಾಜರ ಮನೆಯವರನ್ನ ಯಾರಾದ್ರೂ ಮುಟ್ಟಿದ್ರೆ ಅದೇ ಶಿಕ್ಷೆಯಾಗಿ ಅವರನ್ನ ಸಾಯಿಸುತ್ತಿದ್ದರು. ಸೊ ಅತಿಯಾದ್ರೆ ಅಮೃತವು ವಿಷ ಆಗುತ್ತೆ ಅನ್ನೋದು ಇದೇ ಪ್ರತ್ಯಕ್ಷ ಸಾಕ್ಷಿ ಅಲ್ವಾ? ಆದ್ದರಿಂದ ಜೀವನದಲ್ಲಿ ಪ್ರತಿಯೊಂದಕ್ಕೂ ಲಿಮಿಟ್ ಇರಬೇಕು, ಇಲ್ಲ ಅಂದ್ರೆ ಜೀವನ ತುಂಬಾ ಕಷ್ಟ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಅಲ್ಲಿ ತಿಳಿಸಿ. ಒಂದ್ ವೇಳೆ ನೀವೇನಾದ್ರೂ ಗಾಢವಾದ ನಿದ್ರೆಯಲ್ಲಿದ್ದಾಗ ಮಧ್ಯದಲ್ಲಿ ಎಚ್ಚರ ಆದಾಗ ನೀವೇನಾದ್ರೂ ಈ ರೀತಿಯ ಪರಿಸ್ಥಿತಿಯಲ್ಲಿ ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಹಾಕಿ ಜೀವಂತವಾಗಿ ಸಮಾಧಿ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಾ? ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಒಬ್ಬರನ್ನ ಜೀವಂತವಾಗಿ ಸಮಾಧಿ ಮಾಡಿದ್ದಾರೆ ಅಂತ. ಸೊ ಒಂದ್ ವೇಳೆ ನಿಮ್ಮಲ್ಲಿ ಯಾರನ್ನಾದ್ರೂ ಈ ರೀತಿ ಜೀವಂತವಾಗಿ ಸಮಾಧಿ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನೀವು ಬಚಾವಾಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ಜೀವಂತ ಸಮಾಧಿ ಮಾಡೋದನ್ನ ಟ್ಯಾಫೋಫೋಬಿಯಾ ಅಂತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಮೊದಲು ತಾಳ್ಮೆಯಿಂದ ಇರಬೇಕು, ಆಮೇಲೆ ನೀವು ಆಕ್ಸಿಜನ್ ಬಗ್ಗೆ ಗಮನಿಸಿ. ಟೆನ್ಷನ್ ಅಲ್ಲಿ ಜಾಸ್ತಿ ಉಸಿರಾಡಬೇಡಿ, ನಿಧಾನವಾಗಿ ಲಾಂಗ್ ಬ್ರೀತ್ ತಗೊಳ್ಳಿ. ನಿಮ್ಮಲ್ಲಿ ಯಾರಾದ್ರೂ ಯೋಗ ಮಾಡೋರಿದ್ರೆ ತುಂಬಾನೇ ಯೂಸ್ ಆಗುತ್ತೆ. ನೆಕ್ಸ್ಟ್, ಸಿಚುವೇಶನ್ ಬ್ಯಾಲೆನ್ಸ್ ಮಾಡಿ. ಅಂದ್ರೆ ಒಂದ್ ವೇಳೆ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ರೆ ಯಾರಿಗಾದ್ರೂ ಕಾಲ್ ಮಾಡಿ, GPS ಆನ್ ಆದ್ರೆ ನಿಮ್ಮ ಲೊಕೇಶನ್ ಚೆಕ್ ಮಾಡಿ ಮತ್ತು ಫೋನ್ ಅಲ್ಲಿ ಮಾಡಿದವರಿಗೆ ಹೇಳಿ. ಇಲ್ಲಿ ಇನ್ನೊಂದು ಮೇನ್ ಥಿಂಗ್ ಏನು ಗೊತ್ತಾ, ನೀವು ಇರೋ ಬಾಕ್ಸ್ ಅಲ್ಲಿ ಮುಚ್ಚುಳದ ಸೆಂಟರ್ ಪಾಯಿಂಟ್ ತುಂಬಾ ವೀಕ್ ಆಗಿರುತ್ತೆ, ಸಾಧ್ಯವಾದಷ್ಟು ಅದನ್ನ ಬ್ರೇಕ್ ಮಾಡೋಕೆ ಟ್ರೈ ಮಾಡಿ. ಒಂದ್ ವೇಳೆ ನೀವಿರೋ ಬಾಕ್ಸ್ ಓಪನ್ ಆದ್ರೆ ಮಣ್ಣು ನಿಮ್ಮ ಮೇಲೆ ಬೀಳುತ್ತೆ ಅಲ್ವಾ? ಆದ್ದರಿಂದ ಜಾಸ್ತಿ ಓಪನ್ ಮಾಡಬೇಡಿ ಮತ್ತು ಧೂಳಿನಿಂದ ಮುಖ ಮುಚ್ಚಿಕೊಳ್ಳಿ. ಸೊ ಫ್ರೆಂಡ್ಸ್, ಇಟ್ಸ್ ಶೋ ಟೈಮ್. ಯಾಕಂದ್ರೆ ನೀವು ಬಾಕ್ಸ್ ಓಪನ್ ಮಾಡಿದ್ಮೇಲೆ ಮಣ್ಣನ್ನ ಸೈಡ್ಗೆ ಹಾಕಿ ಹಾಕಿ ಸ್ವಲ್ಪ ಜಾಗ ಮಾಡಿಕೊಂಡು ನೀವು ಆಚೆ ಬರಬಹುದು. ಬಟ್ ಈ ರೀತಿ ಜೀವಂತ ಸಮಾಧಿ ಮಾಡೋದು ಈ ಕಾಲದಲ್ಲಿ ಇಂಪಾಸಿಬಲ್. ಜಸ್ಟ್ ಒಂದು ಇನ್ಫಾರ್ಮೇಶನ್ ಗೋಸ್ಕರ ಹೇಳಿದ್ದು ಅಷ್ಟೇ. ಸೊ ಡೋಂಟ್ ವರಿ, ಬಿ ಪಾಸಿಟಿವ್. ಒಂದ್ ವೇಳೆ ನಿಮ್ಮಲ್ಲಿ ಯಾರಿಗಾದ್ರೂ ಸಚಿನ್ ತೆಂಡೂಲ್ಕರ್, MS ಧೋನಿ, ವಿರಾಟ್ ಕೊಹ್ಲಿ, ಯುವರಾಜ್ ಸಿಂಗ್ ಈ 4 ಜನರಲ್ಲಿ ಯಾರಾದ್ರೂ ಒಬ್ಬರ ಹತ್ರ ಮಾತಾಡೋ ಅವಕಾಶ ಸಿಕ್ಕರೆ ನೀವು ಯಾರನ್ನು ಚೂಸ್ ಮಾಡ್ತೀರಾ ಅಂತ ರ್ಯಾಂಡಮ್ ಆಗಿ ಕಾಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಫ್ಯಾಕ್ಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.